ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ಈ ಬಿಸ್ನೆಸ್ ತುಂಬ ಸಿಂಪಲ್ ಬಿಸ್ನೆಸ್, ಯಾರು ಬೇಕಾದರೂ ಮಾಡ್ಬೋದು, ಲಾಭ ತುಂಬಾ ಚೆನ್ನಾಗಿದೆ, ಜೊತೆಗೆ ಡಿಮ್ಯಾಂಡು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಒಂದು ಯುನಿಕ್ ಬಿಸ್ನೆಸ್ ಐಡಿಯಾ ಅಂತ ಹೇಳ್ಬೋದು. ಮತ್ತು ಇದನ್ನು ನೀವು ಎಲ್ಲಿ ಬೇಕಾದರೂ ಶುರು ಮಾಡ್ಬೋದು. ಇದಕ್ಕೆ ರಿಜಿಸ್ಟ್ರೇಷನ್ ಆಗಲಿ, ಮಷಿನರೀಸ್ ಆಗಲಿ, ಯಾವುದೇ ರೀತಿಯ ಲೈಸೆನ್ಸ್ಗಳಾಗಲಿ ಏನೂ ಬೇಕಾಗಿಲ್ಲ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ 100 ಲೈಕ್ಗಳನ್ನ ಗುರಿ ಇಟ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಲೈಕ್ ಮಾಡಿ. ಇದ್ರ ಜೊತೆಗೆ ಇನ್ನೂ 3 ಬಿಸ್ನೆಸ್ ಐಡಿಯಾಗಳನ್ನ ತಿಳಿಸ್ಕೊಟ್ಟಿದೆ, ನಷ್ಟವಿಲ್ಲದ ಅಂಗಡಿಗಳು ಅಂತ ಹೇಳಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ಲೇಲಿಸ್ಟಲ್ಲಿ ಇದೆ, ಹೋಗಿ ನೋಡಿ. ಅದರಲ್ಲಿ ಈ ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸ್ಕೊಟ್ಟಿದೆ. ಸೊ ತಡ ಮಾಡಲ್ಲ, ಆ ಬಿಸ್ನೆಸ್ ಐಡಿಯಾ ಬಂದು ಎಗ್ ರೋಲ್ ಸೆಂಟರ್. ತುಂಬಾ ಪ್ರಾಫಿಟಬಲ್ ಬಿಸ್ನೆಸ್ ಐಡಿಯಾ. ಮೊದಲೆಲ್ಲ ಈ ಬಿಸ್ನೆಸ್ನ ತುಂಬ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾಡ್ತಾಯಿದ್ರು. ಬಟ್ ಇವಾಗಂತೂ ಚಿಕ್ಕ ಚಿಕ್ಕ ಟೌನ್ಗಳಲ್ಲಿ, ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಹಳ್ಳಿಗಳಲ್ಲೂ ಕೂಡ ಈ ಬಿಸ್ನೆಸ್ನ ಮಾಡ್ತಾರೆ. ಜೊತೆಗೆ ತುಂಬ ಹೆಲ್ತಿಯಾಗಿದೆ, ಟೇಸ್ಟಿಯಾಗಿದೆ, ತುಂಬ ಡಿಮ್ಯಾಂಡ್ ಇದೆ, ಒಳ್ಳೆ ಆದಾಯದ ಮೂಲ ಅಂತಲೇ ಹೇಳ್ಬೋದು. ಯಾರು ಬೇಕಾದ್ರೂ ಕೂಡ ಇದನ್ನು ಶುರು ಮಾಡ್ಬೋದು. ಮೊದಲನೇದಾಗಿ ಲೊಕೇಶನ್ ವಿಷಯಕ್ಕೆ ಬರೋದಾದರೆ, ನೀವು ಒಂದು ಲೊಕೇಶನ್, ಚೆನ್ನಾಗಿರೋ ಲೊಕೇಶನ್ ನೋಡ್ಕೊಳ್ಳಿ. ಆ ಲೊಕೇಶನಲ್ಲಿ ನಿಮಗೆ ಇದನ್ನು ಕನ್ಸ್ಯೂಮ್ ಮಾಡೋವಂಥವ್ರು ಬೇಕು, ಕಸ್ಟಮರ್ಸ್. ಡಿಮ್ಯಾಂಡ್ ಇಲ್ಲ ಅಂದರೆ ಅಂಥ ಜಾಗದಲ್ಲಿ ಹಾಕೋಕ್ಕೆ ಹೋಗಬೇಡಿ, ಡಿಮ್ಯಾಂಡ್ ನೋಡ್ಕೊಳ್ಳಿ. ಜೊತೆಗೆ ತುಂಬ ದೊಡ್ಡ ಶಾಪು, ಇದಕ್ಕೇನು ಅವಶ್ಯಕತೆನೇ ಇಲ್ಲ. 10 ಅಡಿ ಮಳಿಗೆ, 10 ಅಡಿ 15 ಅಡಿ ಮಳಿಗೆ, ಒಂದು ಹೋಟ್ಲು ಥರನೇ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಚಿಕ್ಕದಾಗಿ ರೆಡಿ, ಒಂದು ಅಂಗಡಿಗಳೇ ಮರದಲ್ಲೇ ಮಾಡಿರೋಂಥ ಚಿಕ್ಕ ಚಿಕ್ಕ ಅಂಗಡಿಗಳು, ಬಾಕ್ಸ್ ಥರ ಪೆಟ್ಟಿ ಅಂಗಡಿ ಟೈಪ್ ಬರುತ್ತೆ, ಅದು ಮೂವೇಬಲ್. ಅದರಲ್ಲೂ ಬೇಕಾದ್ರೆ ನೀವು ಮಾಡ್ಕೊಬೋದು, ಇಲ್ಲಾಂದರೆ ಒಂದು ಚಿಕ್ಕ ಚಿಕ್ಕ ಓಮಿನಿಗಳಲ್ಲೂ ಮಾಡ್ಕೊಬೋದು. ಅಥವಾ ಖಾಲಿ ಜಾಗದಲ್ಲೇ, ಯಾವುದೋ ಒಂದು ಖಾಲಿ ಜಾಗ ಇರುತ್ತೆ, ಜಾಗದಲ್ಲೇ ನೀವು ಅದನ್ನು ಕೇಳಿಕೊಂಡು ಅದಕ್ಕೊಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಕೊಂಡು ಅವ್ರಿಗೆ 6 ಅಡಿ 8 ಅಡಿ ಅಥವಾ 10 ಅಡಿ 5 ಅಡಿ ಇಷ್ಟೇ ಸಾಕು. ಇನ್ನು ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಶುರು ಮಾಡೋಕ್ಕೆ ಅಂತ ಹೇಳಿದ್ರೆ, ಒಂದು ಸ್ಟೌವ್, ಗ್ಯಾಸ್ ಸಿಲಿಂಡರ್ ಬೇಕು, ಪುಟ್ಟ ಬ್ಯಾಟ್ರಿ ಲೈಟ್ಗಳು, ಸಂಜೆ ಹೊತ್ತು ಮಾಡ್ತೀರಾ ಲೈಟ್ಗಳು. ಸೊ ಈ ಥರದ ಸಣ್ಣ ಪುಟ್ಟದ್ದು ಎಲ್ಲ ಸೇರಿದ್ರೆ ನಿಮಗೆ, ನಾನು ಒಂದು ಲೆಕ್ಕಾಚಾರದ ಪ್ರಕಾರ ಹೇಳ್ತಿರೋದು, ಒಂದು 8 ರಿಂದ 10 ಸಾವಿರ ರೂಪಾಯಿ ಒಳಗಡೆನೆ ಇದು ಸೆಟಪ್ಗೆ ಸಾಕಾಗುತ್ತೆ. ಅಕಸ್ಮಾತ್ ನೀವು ಮಳಿಗೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬಾಡಿಗೆ ಎಕ್ಸ್ಟ್ರಾ ಆಗುತ್ತೆ, ಅದನ್ನು ನಾನು ಇದರಲ್ಲಿ ಸೇರಿಸ್ತಾ ಇಲ್ಲ. ತರಕಾರಿ ಗಿರ್ಕಾರಿ ಮೆಟೀರಿಯಲ್ಸು, ಮೆಕ್ಕು ಎಲ್ಲ ಸೇರಿ ಒಂದು 10 ಸಾವಿರದಲ್ಲಿ ಇದನ್ನು ನೀವು ಶುರು ಮಾಡ್ಬೋದು. ಎಗ್ ರೋಲ್ ಅಂತ ಬಂದರೆ ಕೇವಲ ಎಗ್ ಐಟಮ್ ಮಾತ್ರನೇ ಇರೋಲ್ಲ. ಕೆಲವೊಬ್ರು ಅವ್ರು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಚಿಕನ್ ಯೂಸ್ ಮಾಡ್ತಾರೆ, ಲಿವರ್ ಯೂಸ್ ಮಾಡ್ತಾರೆ, ಮಟನ್ ಯೂಸ್ ಮಾಡ್ತಾರೆ, ಇದು ವೆರೈಟೀಸ್. ನೀವು ಬಿಗಿನಿಂಗ್ ಡೀಸಲ್ ಮಾಡುವಾಗ ನಾನು ಹೇಳೋದು ನಿಮಗೆ ಎಗ್ ರೋಲಿಂದನೇ ಶುರು ಮಾಡಿ, ಬರೀ ಎಗ್ಗಿಂದನೇ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದು ನೋಡೋದಾದರೆ, ಎಗ್ ಬೇಕಾಗುತ್ತೆ, ಮತ್ತು ಮಸಾಲಾ ಐಟಮ್ಗಳು, ಮತ್ತು ಎಗ್ ರೋಲ್ ಮಾಡ್ಕೊಳ್ಳೋಕ್ಕೆ ರೋಲ್ ಪೇಪರ್ಗಳು ಬೇಕಾಗುತ್ತೆ. ಚಿಕನ್ ಹಾಕ್ತೀನಿ ಅಂದರೆ ಚಿಕನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಲಿವರು, ಈ ರೀತಿ ಅದ್ರ ನಾನ್ ವೆಜ್ಜು ಬರುತ್ತೆ. ಚೆನ್ನಾಗಿ ಟೇಸ್ಟ್ ಕೊಟ್ಕೊಂಡು ಆಮೇಲೆ ಇಂಪ್ರೂವ್ ಆಗ್ತಾ ಆಗ್ತಾ ಹೊಸ ಇದರಲ್ಲಿ ಒಂದು 15-20 ಥರ ವೆರೈಟೀಸ್ ಬರುತ್ತೆ, ಅದನ್ನು ಕೂಡ ನೀವು ಮಾಡ್ಬೋದು. ಬಿಗಿನಿಂಗಲ್ಲಿ ಚಿಕ್ಕದಿಂದ ಶುರು ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ದೊಡ್ಡ ಮಟ್ಟಕ್ಕೆ ಮಾಡ್ಬೋದು. ಸ್ಟಾರ್ಟಿಂಗ್ ಏನೇ ಸುಮಾರು ಟೇಬಲ್ಗಳು, ದೊಡ್ಡ ದೊಡ್ಡ ಒಂದು ಇಂಟೀರಿಯರ್ಗಳ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಚಿಕ್ಕದಾಗಿ ಒಂದು ಚಿಕ್ಕ ಚಿಕ್ಕ ಸ್ಟೂಲ್ಗಳ ಇಟ್ಕೊಂಡು ಅತಿ ಕಡಿಮೆ ಬಂಡವಾಳದಲ್ಲಿ, ಮೇನಾಗಿ ನೀಟ್ ಇರಲಿ, ನೀವು ಮಾಡ್ತಿರೋ ಜಾಗ ನೀಟ್ ಆ್ಯಂಡ್ ಕ್ಲೀನ್ ಆಗಿರಲಿ, ಕ್ವಾಲಿಟಿ ಟೇಸ್ಟ್ ಚೆನ್ನಾಗಿ ಕೊಡಿ, ಸರ್ವಿಸ್ ಚೆನ್ನಾಗಿ ಕೊಡಿ. ಸೊ ಇದಿಷ್ಟು ಮಾಡಿಕೊಂಡು ನೀವು ಎಗ್ ರೋಲ್ ಬಿಸ್ನೆಸ್ನ ಆರಾಮಾಗಿ ಶುರು ಮಾಡ್ಬೋದು. ಈ ಎಗ್ ರೋಲಲ್ಲಿ ಎಷ್ಟೆಷ್ಟು ಲಾಭ ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಎಗ್ ರೋಲ್ ಐಟಮಲ್ಲಿ ಮೋರ್ ದೆನ್ 50% ಲಾಭ ಇದೆ. ನಿಮಗೆ ಮಿನಿಮಮ್ ಇವಾಗ ನಡೀತಾರೆ ಎಗ್ ರೋಲ್ ರೇಟ್ಗಳ ಬಗ್ಗೆ ಒಂದು ಸಿಂಪಲ್ ಒಂದು ಐಡಿಯಾ ಕೊಟ್ಬಿಡ್ತೀನಿ, ಅದು ಎಷ್ಟು ಖರ್ಚು ಬೀಳುತ್ತೆ ಅಂತಲೂ ಕೂಡ ಹೇಳ್ತೀನಿ. ಎಗ್ ರೋಲ್ ಇವಾಗ ಕಡಿಮೆ ಅಂದ್ರೂ 40-50 ರೂಪಾಯಿ ಆರಾಮಾಗಿ ನಡೀತಾರೆ. ನೀವು ಡಬಲ್ ಎಗ್ ರೋಲ್ ತೊಗೋತೀನಿ ಅಂತ ಹೇಳಿದ್ರೆ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಆದರೆ ನಿಮಗೆ ಖರ್ಚು ಅದರಲ್ಲಿ ಬೀಳೋದು ಜಸ್ಟ್ 1/2. 50 ರೂಪಾಯಿ ಒಂದು ಎಗ್ ರೋಲ್ಗೆ ನಿಮಗೆ ಖರ್ಚು ಬೀಳೋದು 20-25 ರೂಪಾಯಿ ಅಷ್ಟೇ ಖರ್ಚು ಬೀಳೋದು. ಇನ್ನು ನೀವು ಡಬಲ್ ಎಗ್ ಹಾಕ್ತೀರಾ ಅಂತ ಹೇಳಿದ್ರೆ ಇನ್ನೂ ಲಾಭ ಜಾಸ್ತಿ ಸಿಗುತ್ತೆ, 10-15 ರೂಪಾಯಿ ಜಾಸ್ತಿ ತೊಗೋತೀರಾ. ಆದರೆ ಖರ್ಚು ಮಾತ್ರ ಒಂದು 5-8 ರೂಪಾಯಿ ಬೀಳುತ್ತೆ ಅಷ್ಟೇ. ಸೊ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸಾಧ್ಯವಾದಷ್ಟು ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳಿ, ನೀವು ಕಸ್ಟಮರ್ಗೆ ಹೇಳೋದ್ರ ಮೇಲೆ ಇರುತ್ತೆ. ಸೊ ರೆಫರ್ ಮಾಡಿ ಸರ್, ಇದಕ್ಕೆ ಇಷ್ಟ ಆಗುತ್ತೆ, ಡಬಲೇ ತೊಗೊಬಿಡಿ ಸರ್. ಸೊ ಇವಾಗ ನಿಮಗೆ ಮಾರ್ಕೆಟಿಂಗು ಜಾಸ್ತಿ ಆಗುತ್ತೆ, ನಿಮಗೆ ಲಾಭವೂ ಜಾಸ್ತಿ ಸಿಗುತ್ತೆ, ಮತ್ತು ಕಸ್ಟಮರ್ಗೂ ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿ ಮಾರ್ಕೆಟಿಂಗ್ನ ನೀವು ಮಾಡಿದ್ರ ಮೇಲಿರೋದು, ಕಸ್ಟಮರ್ಗೆ ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಅನ್ನೋದ್ರ ಮೇಲಿರೋದು. ಸೊ ಇನ್ನು ಚಿಕನ್ ಐಟಮ್ ಎಲ್ಲ ಬರುತ್ತೆ, ಚಿಕನ್ ಐಟಮಲ್ಲಿ ತುಂಬ ಲಾಭ ಇದೆ, ಚಿಕನ್ನು ಮತ್ತು ಮಟನ್ ಈ ಥರದ ಐಟಮ್ಗಳಲ್ಲಿ. ಯಾಕಂದರೆ ಅದನ್ನು ರೇಟು ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಅದನ್ನು ತಗೊಳ್ಳೋರು ಆ ರೇಟ್ಗೆ ಆರಾಮಾಗಿ ಬೈ ಮಾಡ್ತಾರೆ.
ಸೊ ಮತ್ತೆ ನೀವು ಅದಕ್ಕೆ ಹಾಕೋಂಥ ಒಳಗಡೆ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಜಸ್ಟ್ ಒಂದು 100 ಗ್ರಾಮ್ ಒಳಗಡೆನೆ ಇವಾಗ ಹಾಕ್ತೀರಾ, ಯಾಕಂದರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿರ್ತೀರಾ, ಇದು ಬೌನ್ಲೆಸ್ ಯೂಸ್ ಮಾಡ್ತಾರೆ ಇದರಲ್ಲೆಲ್ಲ. ಸೊ ಹಂಗಾಗಿ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ಅದರೊಳಗಡೆ. ರೋಲ್ ಚಿಕ್ಕದಾಗ ಮಾಡಿಬಿಟ್ಕೊಡ್ತು ಅಂತ ಹೇಳಿದ್ರೆ ಚಿಕನ್ ಐಟಮಲ್ಲಿ ನಾನ್ ವೆಜ್ ಐಟಮಲ್ಲಿ ತುಂಬಾ ಲಾಭ ಇದೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಎಗ್ ರೋಲ್ ಯಾವ ರೀತಿ ಪ್ರಿಪರೇಷನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿಲ್ಲ. ತುಂಬ ವೀಡಿಯೋಸ್ಗಳಿದೆ ಯೂಟ್ಯೂಬಲ್ಲಿ ಇವಾಗ ನೋಡಿ, ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿಲ್ಲ. ಜೊತೆಗೆ ನಿಮ್ಗೆ ಈ ಎಗ್ ರೋಲ್ನ ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಏನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್, ಆ್ಯಕ್ಚುಲಿ ಇದು ಮೆಥಡ್ ಅಲ್ಲ. ಒಂದು ಎಲ್ಲ ಖರ್ಚನ್ನ ಕಳೆದು, ನಿಮ್ಮ ಅಂಗಡಿ ಬಾಡಿಗೆ ಆಗಿರ್ಬೋದು, ನಿಮ್ಮದು ಮೆಟೀರಿಯಲ್ಸ್ ಆಗಿರ್ಬೋದು, ಎಲ್ಲ ಖರ್ಚುಗಳನ್ನ ಕಳೆದು ನಿಮಗೆ ಒಂದೇ ಒಂದು ಎಗ್ ರೋಲ್ಗೆ ನಿಮಗೆ 20 ರೂಪಾಯಿ ಸಿಗುತ್ತೆ ಲಾಭ ಅಂತ ಇಟ್ಕೊಳ್ಳೋಣ. ಒಂದು ಎಗ್ ರೋಲ್ಗೆ ಆ್ಯಕ್ಚುಲಿ 25-30 ರೂಪಾಯಿ ಸಿಗುತ್ತೆ. ನಾನು ತುಂಬ ಲೀಸ್ಟ್ ಕೇಸಲ್ಲಿ 20 ರೂಪಾಯಿ ಒಂದು ಎಗ್ ರೋಲ್ಗೆ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ದಿವಸಕ್ಕೆ ನೀವು ಬರೀ 100 ಎಗ್ ರೋಲ್ ಸೇಲ್ ಮಾಡಿದ್ರೆ ಎಷ್ಟಾಯಿತು ಲೆಕ್ಕ ಹಾಕಿ. ಒಂದು ದಿನಕ್ಕೆ 2000 ರೂಪಾಯಿ ಎಲ್ಲ ಖರ್ಚುಗಳನ್ನ ಕಳೆದು ಲಾಭ ಇದೆ. ಸೊ ಯಾವ ಬಿಸ್ನೆಸ್ಸು ಚಿಕ್ಕದಲ್ಲ. ಹಂಗಾಗಿ ಈ ಬಿಸ್ನೆಸ್ನ ಯಾರು ಬೇಕಾದರೂ ಮಾಡ್ಬೋದು. ದಿನಕ್ಕೆ 2000 ರೂಪಾಯಿ ಅಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಎಲ್ಲ ದಿನ ಹಾಕಲ್ಲ, ಒಂದು 4-5 ದಿವಸ ರಜಾ ಹಾಕ್ತೀನಿ ಅಂತ ಹೇಳಿದ್ರು 120,000 ರೂಪಾಯಿಂದ 130,000 ರೂಪಾಯಿವರೆಗೂ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಇನ್ನು ಹಳ್ಳಿಗಳ ಲೆಕ್ಕಕ್ಕೆ ಬಂತು ಅಂತ ಹೇಳಿದ್ರೆ ಕನಿಷ್ಠ ಒಂದು 80,000 ರೂಪಾಯಿ ಅಂತೂ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಡಿಪೆಂಡ್ ಅಪಾನ್ ಲೊಕೇಶನ್ ಡಿಮ್ಯಾಂಡ್. ನಾನು ಒಂದು ರಫ್ ಕ್ಯಾಲ್ಕುಲೇಷನ್ ಹೇಳ್ತಿದ್ದೀನಿ. ಇವಾಗೆಲ್ಲ ಈ ಥರದ ಬಿಸ್ನೆಸ್ಗಳು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಟೇಸ್ಟ್ ಚೆನ್ನಾಗಿ ಕೊಡಬೇಕು ಅಷ್ಟೇ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀತಿ ಬಿಸ್ನೆಸ್ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಎನ್ಕ್ವೈರಿಗಳಿತ್ತು ಅಂತ ಹೇಳಿದ್ರೆ ನಂದು ವಾಟ್ಸಪ್ ನಂಬರ್ ಹಾಕಿದ್ದೀನಿ, ನೀವು ಅಲ್ಲಿಗೆ ಮೆಸೇಜ್ನ ಮಾಡಿ. ಬಿಸ್ನೆಸ್ ಎನ್ಕ್ವೈರೀಸ್ ಇದ್ದರೆ ಮಾತ್ರ ಮಾಡಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಹಾಕಿದ್ದೀನಿ, ಲಿಂಕ್ ಹಾಕಿದ್ದೀನಿ, ಅಲ್ಲಿಗೂ ಕೂಡ ನೀವು ಜಾಯಿನ್ ಮಾಡ್ಕೊಬೋದು, ಫ್ರೀ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲಾಂದರೆ ಡೆಫಿನೆಟ್ಲಿ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.